लक्ष्मी हेब्बाळकर अवरिगे सत्य एदुरिसुवंत ಶಕ್ತಿನೂ ಬರ್ತಾ ಇಲ್ಲ ಯಾಕಂದ್ರೆ ಇದು ಜನರಲ್ ರಿಯಾಕ್ಷನ್ ಇದೆ ಎಂಎಲ್ಎ ಆಗೋಕ್ಕಿಂತ ಮುಂಚೆ ನಾನು ನಿಮ್ಮ ಮಗಳ ನನ್ನ ಪದರದಾಗ ತಗೂರಿ ನಾ ಇದು ಮಾಡ್ತೇನೆ ಅದು ಮಾಡ್ತೇನೆ ಚಾಂದ ತಾರೆ ತೋಡಿಕೆ ಲಾವುಂಗಿ ಅಂತ ದೊಡ್ಡ ದೊಡ್ಡ ಕನಸುಗಳು ತೋರಿಸಿದ್ರು ಆ ಕನಸು ನನಸು ಮಾಡಲಿಕ್ಕೆ ಆಗಿಲ್ಲ ಅದಕ್ಕೆ ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಆ ರಿಯಾಕ್ಷನ್ಗೆ ಭಾರತೀಯ ಜನತಾ ಪಾರ್ಟಿ ಹೆಸರು ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ ರಾತ್ರಿ ರಾಜಕೀಯ ಮಾಡೋ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿದಲ್ಲ ಅದು ಕಾಂಗ್ರೆಸ್ದಿದೆ ಅದಕ್ಕೆ ತಾವು ಎಮ್ ಎಲ್ ಎ ಆಗಿದ್ದೀರಿ ರಾತ್ರಿ ರಾಜಕೀಯ ಸಂಸ್ಕೃತಿ ಗೊತ್ತಿದೆ ಅದಕ್ಕೆ ಅದರ್ವೈಸ್ ನೀವು ಎಮ್ ಎಲ್ ಎನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಇಷ್ಟೇ ಹೇಳೋದು ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಕೆಲಸ ನಾ ಇದು ಹೇಳ್ತಲ್ಲ ನೀವು ಕೆಲಸ ಮಾಡಿಲ್ಲ ಅಂತ ನೀವು ನಮ್ಮ ಬಗ್ಗೆ ಮಾತಾಡ್ತೀರಿ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿನ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬ ಶಾಸಕರಿಗೆ ಸಂಸದರಿಗೆ ಕೆಲವೊಂದು ಸ್ಕೀಮ್ಗಳಿದ್ದಾವೆ ಫಂಡ್ ಇದ್ದಾವೆ ಆ ಥರ ಕೆಲಸ ಆಗೇ ಆಗ್ತೈತಿ ಏನೂ ಮಾಡಿಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಆದರೆ ನೀವೇನದು ಹೊಳಿ ಹಾರ್ತಾ ಇದೆ ಏನೇನು ಹೇಳ್ತಾ ಇದ್ರೆ ಅದು ಇರ್ತಿದ್ರೆ ಈ ಥರ ಬ್ಯಾನರ್ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮರಾಠಿ ಜನ ಬ್ಯಾನರ್ ಹಚ್ಚಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಥರ ಹೊಲಸು ರಾಜಕೀಯ ಮಾಡೋದಿಲ್ಲ ಮಾಡಿಲ್ಲ ಮುಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ವಿಚಾರ ತಗೊಂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಪಕ್ಷ ಬಹುಶಃ ಮಧ್ಯಮ ಸ್ನೇಹಿತರಿಗೂ ಗೊತ್ತಿದೆ 12 ತಿಂಗಳ ಕೆಲಸ ಮಾಡುವಂಥ ಪಾರ್ಟಿ ಯಾವುದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸೇವೆ ಸಮರ್ಪಣೆ ಭಾವನೆದಿಂದ ಕೆಲಸ ಮಾಡ್ತಾ ಇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈಗ ಅದು ಜನರ ಟೀಕೆ ಮಾಡೋದ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅವರ ಶಿಟ್ಟು ತೆಗಿತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೆವಲಪ್ಮೆಂಟ್ ಕ್ವೀನು ಅದನ್ನು ಸಹಿಸೋಕ್ಕಾಗ್ತಾಯಿಲ್ಲ ಅಂತ ಡೆವಲಪ್ಮೆಂಟ್ ಕ್ವೀನ್ ಅನ್ನಲಿ ಮಹಾರಾಣಿ ಅನ್ನಲಿ ಮತ್ತೇನು ಅನ್ನೋದನ್ನಲಿ ಅವರವ್ರ ಸೆಲ್ಫ್ ಡಿಕ್ಲೇರ್ಡ್ ಏನೇನು ಆಗ್ತಾರೋ ಅದಕ್ಕೆ ನಾನು ಮಾತಾಡ್ಲಿಕ್ಕೆ ಆಗಂಗಿಲ್ಲ ನಾ ಅವ್ರಿಗೆ ಒಳ್ಳೇದು ಅನ್ನೋಕ್ಕೆ ಹೋಗಂಗಿಲ್ಲ ಕೆಟ್ಟು ಅನ್ನೋಕ್ಕೆ ಹೋಗಂಗಿಲ್ಲ ಜನ ತೀರ್ಮಾನ ಮಾಡ್ತಾ ಇರ್ತಾರೆ ಚುನಾವಣೆ ಬಂದ ಈ ಬಹುಶಃ ನಾ ಪ್ರಾರಂಭದಲ್ಲಿ ಮಾತಾಡಿದ್ದು ಕೇಳಿಲ್ಲ ನೀವು ನಾ ಏನು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿಟ್ಟಿದ್ದ ಸಂವಿಧಾನ ಪ್ರಕಾರ ಕರ್ನಾಟಕದಲ್ಲಿರುವಂಥ 224 ಶಾಸಕರು ಏನಿಲ್ಲ ಏನು ಕೆಲಸ ಮಾಡೇ ಮಾಡ್ತಾರೆ ಅವ್ರು ನನ್ನ ಬಗ್ಗೆ ಮೊದಲು ಮಾತಾಡ್ತು ಬಂದಿದ್ರು ಈಗೂ ಮಾತಾಡ್ತಾರೆ ಸಂಜೆ ಪಾಟ್ಲಿ ಏನು ಮಾಡಿಲ್ಲ ಅಂತ ನಾ ಮಾಡಿನ ಅಂತೇಳಿ ರೋಡ್ ಮೇಲೆ ಗಾಡಿ ತಿರ್ಸ್ತಿರ್ತಾನೆ ಮತ್ತು ಸಂಜೆ ಪಾಟ್ಲಿ ಏನು ಮಾಡಿಲ್ಲ ಅಂತ ಹೇಳ್ತಾರೆ ರಾಜಹಂಸ್ಗಡ್ ಮೇಲೆ ನಾ ಮಾಡಿನ ರೋಡ್ ಮೇಲೆ ರಾಜಹಂಸ್ಗಡ್ದಲ್ಲಿ ಹೋಗ್ತಾರೆ 60 ವರ್ಷ ರೋಡ್ ಇಲ್ಲ ಮತ್ತು ಅಲ್ಲಿ ಹೋಗಿ ಹೇಳ್ತಾರೆ ಸಂಜೆ ಪಾಟ್ಲಿ ಏನು ಮಾಡಿಲ್ಲ ಅಂತ ನಾ ಆ ಥರ ಏನು ಮಾತಾಡ್ಲಿಕ್ಕೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಕೇಸ್ ಆದಿ ನೋಡ್ರಿ ಅವ್ರು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆಲ್ಲ ಅಧಿಕಾರ ಇದೆ ಯಾರು ಮಾಡಿದಾರ ಅದ ಪೊಲೀಸರು ಮತ್ತು ತನಿಖೆ ಮಾಡಲಿ ಯಾರು ಮಾಡಿದ್ ಗೊತ್ತಾಗ್ತಿತ್ತು ಮತ್ತು ನಾನು ಅದೇ ಹೇಳ್ತಾ ಇದ್ದೀನಿ ಟಿಕೆ ಸಹಿಸಲು ಅಂತ ಶಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೇವ್ರ ಕಡೆ ಬೇಡ್ಕೋಬೇಕು ಬ್ಲ್ಯಾಕ್ಮೇಲ್ ಅಲ್ರಿ ನಾ ಹೇಳಲ್ಲ ನನಗೆ ಪದ್ರನಾಗ ತಗೋರಿ ನಾ ಮಗಳು ಅಂತ ಹೇಳಿ ಇಮೋಷ್ನಲ್ ಮಾಡಿ ಲಾಸ್ಟ್ ಟೈಮು ಓಟ್ ಕೇಳಿದ್ದಾರೆ ಈಗ ಮತ್ತೆ ಅದು ಇಮೋಷ್ನಲ್ ಕಾರ್ಡ್ಗಳಿವ ಜನರ ಮುಂದೆ ಹೋಗ್ಬೇಕಾದ್ರೆ ವಿಚಾರ ತಗೊಂಡು ಹೋಗಬೇಕು ಕೆಲಸ ತಗೊಂಡು ಹೋಗಬೇಕು ಸೇವೆ ಮಾಡ್ತೇನೆ ಅಂತ ಹೇಳಿ ಹೋಗಬೇಕು ತಕ್ಕ ಪಾಠ ಜನ ಕಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ನಾನು ಹೇಳ್ಬೋದಲ್ಲ ಅದು ಚುನಾವಣೆ ಬರ್ತೈತಿ ರಿಸಲ್ಟ್ ಬರ್ತೈತಿ ಅದ್ರ ಬಗ್ಗೆ ಈಗ ಯಾಕೆ ಇಷ್ಟು ಭವಿಷ್ಯ ಹೇಳ್ರೆ ಕೊರೋನಾ ನಾ ಬಂದಿತ್ತು ಎಷ್ಟೋ ಮಂದಿ ಹೋದ್ರೆ ಅವ್ರಿಗೆ ಗೊತ್ತಿತ್ತೇನೋ ಹೋಗ್ತೇವತ್ತು ಇವ್ರಿಗೆ ಗ್ಯಾರಂಟಿ ಇರ್ಬೋದು ಇವ್ರು ಇವ್ರ ಅಂತ ನಾನು ಅಲ್ಲಿಂದ ಮಾತಾಡೋಂಗಿಲ್ಲ ನಾ ಇಷ್ಟೇ ಹೇಳೋದು ಏನು ಟೈಮ್ ಜೊತೆಗೆ ನಾವು ಒಳ್ಳೆ ಕೆಲಸ ಮಾಡ್ತಕೂ ಭಾಳ ಮುಂದಿಂದ ಮಾತಾಡೋದು ಅವಶ್ಯಕತೆ ಇಲ್ಲ ನಾವೇನು ಗ್ಯಾರಂಟಿ ಪರ್ಮನೆಂಟ್ ಇಲ್ಲಿ ಯಾರು ಎಮ್ ಎಲ್ ಎ ಆಗವ್ರೆ ಅದು ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ತಾರೆ ಜನ ಓಟ್ ಹಾಕಿದ ಮೇಲೆ ಗೆಲ್ಲಿ ಬರ್ತಾರೆ ಯಾರು ನಸೀಬ್ದಾಗಿರ್ತೈತೆ ಅವ್ರು ಗೆಲ್ತಾರೆ ಧನ್ಯವಾದ